ಒಂದು ಮಾಡರ್ ಹದಿನೇಳು ಜನ ಬಂಧನ ಹತ್ತಾರು ಕುಟುಂಬಗಳು ಈ ಪ್ರಕರಣದಿಂದ ಬೀದಿಗೆ ಬಿದ್ದಿರುವಂಥದ್ದು ದರ್ಶನ್ ಮತ್ತು ಪವಿತ್ರ ಕೈವಾಡ ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಗಂಡನನ್ನು ಕಳೆದುಕೊಂಡ ಹೆಂಡತಿ ಮಗನನ್ನು ಕಳೆದುಕೊಂಡಂತಹ ತಾಯಿಯ ಗೋಳಾಟ ಚಿತ್ರದುರ್ಗದಲ್ಲಿ ಬೀದಿಗೆ ಬಿದ್ದಿದ್ದು ಎಷ್ಟು ಕುಟುಂಬ ಹಾಗಾದ್ರೆ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿದ ರಘು ಜಗ್ಗ ರವಿ ಅನು ಮನೆಯಲ್ಲಿ ಕುದಿಮೌನ ಕಟ್ಟೆಯೊಡದ ಆಕ್ರೋಶ ಶೋಕಸಾಗರದಲ್ಲಿ ಮುಳುಗಿದ ರೇಣುಕಾಸ್ವಾಮಿ ಕುಟುಂಬ ಪತಿಯನ್ನ ನೆನೆದು ಕೊರಕ್ತಾ ಇದೆ ಗರ್ಭಿಣಿ ಪತ್ನಿಯ ಜೀವ ಡ್ರೈವರ್ ರವಿಶಂಕರ್ನ ತಾಯಿ ಹೆಂಡತಿಯ ಕಣ್ಣೀರು ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ ಜಗ್ಗನ ತಾಯಿಯ ಗೋಳಾಟ ಇವೆಲ್ಲವೂ ಕೂಡ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಸಿಲುಕಿಕೊಂಡಿರುವಂತಹ ಆರೋಪಿಗಳ ಕುಟುಂಬಸ್ಥರ ಕರುಣಾಜನಕ ಕಥೆಯಾಗಿದೆ ಒಳ್ಳೆಯ ಯಾಕೆಂದ್ರೆ ಇದ್ದ ಒಬ್ಬ ಮಗನ ನಾವು ಕಳ್ಕೊಂಡಿದೀವಿ ಆದ್ರೆ ಈ ತರ ಬರ್ಬರ ಕೃತ್ಯ ಮಾಡಬಾರ್ದಾಗಿತ್ತು ಮೋಸದಿಂದ ಆತನ್ ಕರ್ಕೊಂಡೋಗಿ ಎಲ್ಲೋ ತಗೊಂಡೋಗಿ ಹೊಡೆದ್ ಹಾಕಿ ಒಬ್ರಿಗೂ ತಿಳಿಸ್ದಂಗೆ ಈ ತರ ಮಾಡೋದು ಅದ್ ಯಾವ ನ್ಯಾಯ ಸರಿ ಹೇಳಿ ಸರ್ ನಮಿಗಾದ ಸ್ಥಿತಿ ಇನ್ನೊಬ್ಬರಿಗ ಆಗಬಾರ್ದು ಅನ್ನೋದೇ ನಮ್ಮ ತಪ್ಪೆಲ್ಲಾರು ಸಹಜ ಮಾಡೇ ಮಾಡ್ತಾರೆ ಬಿಟ್ಟು ಕಳ್ಸಿದ್ರೆ ಆಕಿತ್ತು ನಮ್ಮ ಜೀವ್ನೆ ಹೆಂಗ್ ನೋಡ್ಕೋಬೇಕು ಇಪ್ಪತ್ತೆಂಟಕ್ಕ ಒಂದು ವರ್ಷ ಮದ್ವಿ ಆಗಿ ಒಂದು ವರ್ಷ ಆಕಿತ್ತು ನಾನು ತಿಂಗಳು ತಿಂಗ್ಳು ಬಸ್ನೆ ನಮ್ಮ ಮನೆ ಡ್ಯೂಟಿಗೆ ಹೋಗಿ ಬರ್ತಿದ್ರು ಜೀವನ ಹೆಂಗ ರೂಪಿಸ್ತಿತ್ತು ವಯಸ್ಸಾರ ತಂದೆ ತಾಯಿ ತಾಯಿ ಇದ್ದಾರೆ ಒಬ್ಬನೇ ಮಗ ಅವ್ ಹೆಂಗ್ ನನ್ ಜೀವನ ಹೆಂಗ್ ಮಾಡ್ಬೇಕು ಬಹಳ ಕಷ್ಟ ಆಗ್ಬಿಟ್ಟೈತ್ರಿ ನೀನ್ಯೆ ಅವ್ರದ ನೆನಪೈತ್ರಿ ಬರೀ ನಾನು ಹೆಂಗ್ ಹೆಂಗ ಪಾಪು ಬೇರೆ ಬರ್ತದ ಪಾಪು ಪ್ರೆಗ್ನೆಂಟ್ ಇದಾನಿ ಅಂತ ಹೇಳಿದ್ರು ಬಿಟ್ಟಿಲ್ಲಲ್ರಿ ಅವ್ರ ಕ್ರೂರಿಯರ್ ಅವ್ರಿಗೆ ಹೆಂಡ್ರ ಮಕ್ಳು ಇಲ್ಲೇನ್ರಿ ಪೊಲೀಸರಿಗೆ ಒಪ್ಸಿದ್ರೆ ಹಾಕಿತ್ತು ಕಾನೂನಿಗೆ ಹಿಂಗ ಹೇಳಿದ್ರು ಬಿಟ್ ಕಳ್ಸಿ ಪ್ರೆಗ್ನೆಂಟ್ ಅಂತ ಹೇಳಿದ್ರು ಬಿಟ್ಟಿಲ್ಲಲ್ರಿ ಅವರು ಮನುಷ್ಯ ಏನ್ರಿ ನಾಪತ್ತೆ ಆಗಿಲ್ಲ ಅವ್ರ ಮನೇಲೆ ಇದ್ರು ಮನೇಲಿದ್ರು ನೀವು ಬಂದಾಗ ರವಿ ಪತ್ತೆ ಅಂತ ಬಂದಾಗ ಅವರೇ ಓನ್ ಆಗಿ ಹೋಗಿ ಸರ್ ಹತ್ರ ಮೀಟ್ ಮಾಡಿ ಸರ್ ನನ್ನದೇ ಗಾಡಿ ಹೋಗಿದ್ದು ನಾನೇ ರವಿ ಅಂತ ಓನಾಗಿ ಹೋಗಿದ್ದಾರೆ ಅದಕ್ಕೆ ಸಂತೋಷ ಪಡ್ಬೇಕು ಸರ್ ನಾ ಪತ್ತೆ ಇಲ್ಲ ಎಲ್ಲ ಓಡೋಗಬೇಕಿತ್ತು ನಾನು ಡ್ರೈವರ್ ಆಗೋದೆ ನನ್ನ ಕೆಲಸ ಏನೋ ನಾನು ಮುಗಿದ ಅಂತ ಬಂದರು ಸರ್ ಮೂರನೇ ದಿನ ನೀವು ಸ್ವಲ್ಪ ಡಲ್ ಡಲ್ಲಾಗಿದ್ರಿ ನನಗೇನು ಹೇಳಿಲ್ಲ ಸರ್ ನನ್ನ ತಮ್ಮನ ಹತ್ರ ಹೇಳಿದ್ದಾರೆ ಸರ್ ನನ್ನ ಗಂಡ ಅಂತ ಒಳ್ಳರ್ ಸರ್ ನನಗೇನು ಹೇಳಿಲ್ಲ ಹುಷಾರಿಲ್ಲ ಅಂತ ಚಳಿ ಜ್ವರ ಬಂದು ಮಲಗಿತ್ತು ಯಾಕಪ್ಪ ಹಿಂಗೆ ಮಲ್ಗಿದಿರ ಆಸ್ಪತ್ರೆಗೆ ಹೋಗ್ರಿ ಮಲ್ಕೊಂಡ್ರೆ ಏನಾಗುತ್ತೆ ಅಂತ ನಾನೇ ಮನೇಲಿ ಅಲ್ಲೇ ಅಂಗಡಿಯಲ್ಲಿ ಟ್ಯಾಬ್ಲೆಟ್ ತರಿಸ್ಕೊಟ್ಟು ಮಲ್ಕೊಂಡು ಬೆಳಗ್ಗೆ ತಿಂಡಿ ತಿಂದು ಹೋದ್ರ ಅಷ್ಟೇ ಸರ್ ಏನು ಹೇಳಿಲ್ಲ ನನ್ನ ಮುಖ ಕೂಡ ನೋಡಿಲ್ಲ ತಿಂಡಿ ಕೊಟ್ಟಿದ್ದೆ ಹಾಲಲ್ಲಿ ತಿಂತಿದ್ರು ನಾನು ಅಡುಗೆ ಮನೇಲಿದ್ದೆ ತಟ್ಟೆ ಕೂಡ ಬಿಟ್ಟು ಹಂಗೆ ಹೋಗಿದ್ರು ಸರ್ ಕಾನೂನು ಹೋರಾಟ ಮಾಡೋಷ್ಟು ಶಕ್ತಿ ಸಾಮರ್ಥ್ಯ ನಮ್ಮ ಹತ್ರ ಹಣ ಆಸ್ತಿ ಅಂತಸ್ತು ಏನೂ ಇಲ್ಲ ಸರ್ ಒಟ್ಟೆ ಪಾಡಿಗಾಗಿ ದುಡ್ಕ ಅದು ಎಂಟು ಲಕ್ಷ ಸಾಲ ಮಾಡಿ ಎಂಟು ಲಕ್ಷ ಸಾಲ ಮಾಡಿ ಗಾಡಿ ತಗೊಂಬಂದು ಅದು ಇ ಎಮ್ ಐ ಕಟ್ಟಬೇಕು ಮನೆಗೆ ಮೇಂಟೈನ್ ಮಾಡಬೇಕು ಅದನ್ನ ನೋಡ್ಕೊಂಡ್ರೆ ಸಾಕಾಗಿತ್ತು ಸರ್ ನಾವು ಯಾರತ್ರ ಓಡಾಡಂಗಿಲ್ಲ ಸರ್ ಇರೋರು ನಾವು ಯಾರ ಮೇಲೆ ಆಪಾದನೆ ಒರೆಸ್ತಿಲ್ಲ ಸರ್ ಇಷ್ಟ ಅವ್ರವ್ರ ಜೀವನ ನಮ್ಮನ್ನು ನಮ್ಮ ಪಾಡಿ ಬಿಟ್ಬಿಟ್ರೆ ನಮ್ಗೆ ಮನೆಯವ್ರನ್ನ ಫಸ್ಟ್ ನಮ್ಮ ಮನೆಗೆ ಕಳಿಸ್ಬಿಡ್ರಿ ಅಷ್ಟೇ ಸರ್ राम हेले दिन आफादान तलला जाम नी 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 राम हेले ஏன் பண்ணி அவன் இங்கே ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ಸಿದ್ರಾಜು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ಧರಾಜು ಈ ಪ್ರಕರಣದಲ್ಲಿ ದರ್ಶನ ಪವಿತ್ರ ಗೌಡನೋ ದುಡ್ಡಿದೆ ಕೋರ್ಟು ಕೇಸು ಅಲ್ದಾಡ್ತಾರೆ ಹೆಂಗೋ ಹೊರಗೆ ಬರ್ತಾರೆ ಮತ್ತೊಂದಾಗುತ್ತೆ ಬಟ್ ಉಳಿದವರ ಕಥೆ ಏನು ಅವರ ಕುಟುಂಬಸ್ಥರ ಕಥೆ ಏನು ಅಂತ ಏನು ಹೇಳ್ತಾ ಇದ್ದಾರೆ ಅವರು ಅಂತ ಖಂಡಿತವಾಗೂ ಪ್ರೇಮ್ ಕುಮಾರ್ ಏನು ಈ ಒಂದು ದರ್ಶನ್ ಅಂಡ್ ನಿಂದ ಆಗಿರುವಂಥ ರೇಣುಕಾ ಸ್ವಾಮಿ ಹತ್ಯೆ ಕೇಸಲ್ಲಿ ನಾಲ್ವರು ಮುಗ್ಧ ಮುಗ್ಧರು ಬಲಿಯಾದರೆ ಎಂಬ ಆತಂಕ ಮೂಡಿರುವಂಥದ್ದು ಅವರ ಕುಟುಂಬಗಳು ಇದರಿಂದಾಗಿ ಬೀದಿಗೆ ಬಿದ್ರ ಎಂಬ ಪ್ರಶ್ನೆ ಮೂಡಿರುವಂಥದ್ದು ಚಿತ್ರದುರ್ಗದ ಏನು ಎ ಸಿಕ್ಸ್ ಆಗಿರುವಂಥ ಜಗ್ಗ ಎ ಸೆವೆನ್ ಆಗಿರುವಂಥ ಅನು ಎ ಏಯ್ಟ್ ಆಗಿರುವಂಥ ರವಿ ಹಾಗೂ ಎ ಫೋರ್ ರಘು ಕೂಡ ಒಂದು ರೀತಿ ಅಮಾಯಕರು ಯಾಕಂದರೆ ಆಟೋ ಓಡಿಸ್ಕೊಂಡು ಜೀವನ ಸಾಗಿಸ್ತಾ ಇದ್ರು ಈ ಒಂದು ನಾಲ್ವರು ಕೂಡ ಅವರ ಕುಟುಂಬಗಳಿಗೆ ಆಧಾರವಾಗಿದ್ದರು ಅವರು ಅಂದಿಂದು ದುಡಿದ್ರೆ ಮಾತ್ರ ಅವತ್ತಿನ ಜೀವನ ಇತ್ತು ಆದರೆ ಇಂದು ನಾಲ್ವರು ಕೂಡ ಅಂಧರ್ ಅವರ ಕುಟುಂಬಗಳು ಬೀದಿಗೆ ಬಿದ್ದಿವೆ ಹಾಗೆ ಏನು ಅವರ ಪತ್ನಿ ಮತ್ತು ಮಕ್ಕಳು ಕಣ್ಣೀರಿಡ್ತಿದ್ದಾರೆ ಅವರ ತಾಯಿ ಮತ್ತು ಅವರ ಸಂಬಂಧಿಗಳು ಕೂಡ ಆಕ್ರೋಶಕ್ಕೊಳಗಾಗಿದ್ದಾರೆ ಈ ಗ್ಯಾ ದರ್ಶನಂಡ್ ಗ್ಯಾಂಗ್ನಿಂದಾಗಿ ಅಮಾಯಕ ನಮ್ಮ ಮಕ್ಕಳು ಜೈಲು ಸೇರುವಂತಾಯ್ತು ನಮ್ಮ ಅಮಾಯಕ ಮಕ್ಕಳು ಕೊಲ ಕೊಲೆಪಾತಕರು ಎಂಬ ಪಟ್ಟ ಕಟ್ಟಿಕೊಂಡ್ರು ಎಂಬ ಆಕ್ರೋಶ ಆಗ್ತಿದ್ದಾರೆ ಹಾಗೆ ಏನು ಅದರಲ್ಲೂ ಎ ಏಟ್ ಆಗಿರುವಂತಹ ರವಿ ಅಲಿಯಾಸ್ ರವಿಶಂಕರ್ ಅವರ ಮನೆಯಲ್ಲಿ ದುಃಖದ ಒಂದು ಆಕ್ರೋಶದ ಕಟ್ಟೆ ಒಡೆದಿರುವಂಥದ್ದು ಅವರ ಅತ್ತೆ ಏನು ಶಂಕರಮ್ಮ ಅವರು ನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಏನು ಯಾರೇ ಸಾವನ್ನಪ್ಪಲಿ ಆ ಸಾವುಗೆ ಜೀವ ಕೊಡೋದಕ್ಕಾಗಲ್ಲ ಸಾವಿಗೆ ನ್ಯಾಯ ಕೊಡೋದಕ್ಕಾಗಲ್ಲ ಯಾಕಂದ್ರೆ ಏನು ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡಿದರೆ ಆತ ಸಂದರ್ಭದಲ್ಲಿ ಅಪ್ಪ ಸತ್ತೇ ಬಿಡ್ರಿ ಅಂದರೂ ಬಿಡದೆ ಆತನನ್ನು ಕೊಂದಿದ್ದಾರೆ ಅದೇ ರೀತಿಯ ಸಾವು ಈ ಒಂದು ಗ್ಯಾಂಗ್ನಲ್ಲಿ ಏನು ಈ ಒಂದು ರೇಣುಕಾ ಸ್ವಾಮಿಯನ್ನು ಕೊಂದಂಥವ್ರಿಗೂ ಆಗಬೇಕು ಅಂಬ ಆಕ್ರೋಶವನ್ನು ಹೊರಗಾಕಿದ್ದಾರೆ ಹಾಗೆ ಏನು ಅವರ ಹತ್ಯೆ ಹೇಳಿರುವಂಥದ್ದು ನಮ್ಮ ಮಕ್ಕಳು ಅಪ್ಪನನ್ನು ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ಅಪ್ಪನನ್ನ ನೋಡಬೇಕು ಅಂತ ಗೋಗರಿತಾರೆ ಈ ಸಂದರ್ಭದಲ್ಲಿ ನಮ್ಮ ಕರುಳು ಕಿವುಚಿ ಬರುತ್ತೆ ಮಾತನ್ನು ಹೇಳಿದ್ದಾರೆ ಹಾಗೆ ಸಿಕ್ಸ್ ಆಗಿರುವಂತ ಏನು ಜಗದೀಶ್ ಅವರ ತಾಯಿ ನಿನ್ನೆ ಜಗದೀಶ ಒಂದು ಸ್ಥಳ ಮಾಜೂರಿಗೆ ಬಂದಂತ ಸಂದರ್ಭದಲ್ಲಿ ಬಾ ಒಂದು ಬಹವ ಒಂದು ಬ ನಿಜವಾಗ್ಲು ತಾಯಿ ಮಗನ ರುದ್ರ ದೃಶ್ಯ ನೋಡಿದ್ರೆ ಮನ ಕಲಕುವಂತಿತ್ತು ಪ್ರೇಮ್ ಕುಮಾರ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವ್ರು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅನ್ನೋದಲ್ಲ ಇವತ್ತಿನ ಈ ಪರಿಸ್ಥಿತಿಯಿಂದಾಗಿ ಅವರ ಆರ್ಥಿಕ ಸ್ಥಿತಿಗತಿಗಳು ಹೇಗಿದೆ ಯಾಕೆಂದ್ರೆ ಎಲ್ಲರೂ ದುಡಿಯೋರೆ ಮನೆಗೆ ಆಧಾರವಾಗಿರೋರೆ